ಎಲ್ಲರಿಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕೆನ್ನು ಹರಿತು ಬೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನೆ ಬಿಡಬಹುದು, ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು 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 ಬಿಡಲಾಗದು. ಎಲ್ಲರೂ ಮಾಡುವುದು ಒಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಒಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಒಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಚಂಡಭಟರಾಗಿ ನಡೆದು ಕತ್ತಿಡಲು ಕೈಲಿ ಹಿಡಿದು ಕಂಡ ತುಂಡ ಮಾಡುವುದು ಒಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಒಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಅಂಗಡಿ ಮುಂಗಟ್ಟ ನೋಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಒಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು, ಪಡೆದ ಜನನಿಯ ತೆರದಿ ಸ್ವಾಮಿ ಒಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ನವಿಲಿಗೆ ಚಿತ್ರ ಬರೆದವರು ಯಾರು, ಹವಳದ ಲತೆಗೆ ಕೆಂಪಿಟ್ಟವರು ಯಾರು, ಸವಿಮಾತಿನ ರಗಿಳಿಗೆ ಹಸರು ಬರೆದವರು ಯಾರು, ಅವನೆ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ತಂದವರ್ಯಾರು, ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಳ್ಳಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನಕದಾಸರ ಜಯಂತಿಯ ಪ್ರಯುಕ್ತ ಕನಕದಾಸರ ಜೀವನ ಚರಿತ್ರೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಕನಕದಾಸರು ಕನ್ನಡ ನಾಡಿನ ಅದ್ಭುತ ದಾಸಶ್ರೇಷ್ಠರು. ಇವರು ಮಹಾನ್ ಪಾಳೆಯಗಾರರು, ಭಕ್ತ, ದಾಸ, ಕಲಿ, ಕವಿ, ತತ್ವಜ್ಞಾನಿ, ಮಾನವತಾವಾದಿ. ಇಂತಹ ಮಹಾತ್ಮರನ್ನು ಪಡೆದ ಭಾರತೀಯರು ಧನ್ಯ, ಕನ್ನಡಿಗರು ಮತ್ತಷ್ಟು ಧನ್ಯ. ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಕನಕದಾಸರ ಪಾದಾರವಿಂದಗಳಿಗೆ ಸಮರ್ಪಿಸುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕನಕದಾಸರ ಮೊದಲನೆಯ ಹೆಸರು ತಿಮ್ಮಪ್ಪ. ಇವರು ಹುಟ್ಟಿದಾಗ ಇವರ ತಂದೆ ತಾಯಿ ಇವರಿಗೆ ತಿಮ್ಮಪ್ಪ ಎಂಬುದಾಗಿ ಹೆಸರನ್ನು ಹೇಳ್ತಾರೆ. ತಿಮ್ಮಪ್ಪ ಎಂದು ಹೆಸರಿಡಲು ಕಾರಣ ಇವರು ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಹುಟ್ಟಿದವರು. ಇವರ ತಂದೆ ಬೀರಪ್ಪ ನಾಯಕ ಸುಮಾರು 78 ಹಳ್ಳಿಗಳ ರಾಜನಾಗಿರ್ತಾನೆ.
ತಾಯಿ ಬಚ್ಚಮ್ಮ ಈ ದಂಪತಿಗಳ ಪುತ್ರನೇ ತಿಮ್ಮಪ್ಪ ಸುಮಾರು 78 ಹಳ್ಳಿಗಳ ರಾಜನಾಗಿದ್ದ ಬೀರಪ್ಪ ನಾಯಕ ಅಕಾಲಿಕವಾಗಿ ಮರಣವನ್ನ ಹೊಂದತಾನೆ ಆನಂತರ ಕನಕದಾಸರ ಬಾಲ್ಯ ನಡೆದದ್ದು ತಾಯಿ ಬಚ್ಚಮ್ಮನ ಆರೈಕೆಯಲ್ಲಿಯೇ ಆಕೆ ಮಗನನ್ನ ತುಂಬಾನೇ ಶಿಸ್ತಿನಿಂದ ಬೆಳೆಸುತ್ತಾಳೆ ಅವನಿಗೆ ಒಳ್ಳೆಯ ಸಾಹಿತ್ಯವನ್ನ ಪರಿಚಯಿಸುತ್ತಾಳೆ ಒಳ್ಳೆಯ ಯುದ್ಧ ಕಲೆಗಳನ್ನು ಕಲಿಸುತ್ತಾಳೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುತ್ತಾಳೆ ಭಾರತದ ಮಹಾನ್ ಪುರುಷರುಗಳ ಇತಿಹಾಸವನ್ನ ಚರಿತ್ರೆಯನ್ನ ಕೂಡರನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಾಳೆ ಇವರಿಗೆ ಬಹಳ ವರ್ಷಗಳು ಮಕ್ಕಳಿಲ್ಲದ ಕಾರಣ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆಯನ್ನು ಹೊತ್ತಿರುತ್ತಾರೆ ತಂದೆ ತಾಯಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತಿರುಪತಿಯ ತಿಮ್ಮಪ್ಪನಿಗೆ ಹೀಗೆ ಹರಕೆ ಮಾಡಿಕೊಳ್ಳುತ್ತಾರೆ ತಮ್ಮ ಮನೆ ದೇವರಾದಂತ ತಿರುಪತಿ ತಿಮ್ಮಪ್ಪನಲ್ಲಿ ತಮಗೆ ಮಕ್ಕಳಾಗಿದೆ ಆದರೆ ನಿನ್ನ ಹೆಸರನ್ನ ನಮ್ಮ ಮಗುವಿಗೆ ನಾಮಕರಣ ಮಾಡುತ್ತೇವೆ ಎಂಬುದಾಗಿ ಹರಕೆಯನ್ನು ಮಾಡಿಕೊಳ್ಳುತ್ತಾರೆ ಆ ಪ್ರಕಾರವಾಗಿ ಜನಿಸಿದಂತ ಮಗುವೆ ಕನಕದಾಸರು ತಿರುಪತಿ ತಿಮ್ಮಪ್ಪನ ವರಪ್ರಸಾದವೇ ಕನಕದಾಸರು ಕನಕದಾಸರು ತಂದೆಯ ಅಕಾಲಿಕ ಮರಣದಿಂದಾಗಿ ತಾಯಿಯ ಆರೈಕೆಯಲ್ಲಿ ಬೆಳೆಯುತ್ತಾನೆ ಬೆಳೆದು ದೊಡ್ಡವನಾಗ್ತಾನೆ ಉತ್ತಮ ಶಿಕ್ಷಣವನ್ನ ಪಡೆದುಕೊಳ್ಳುತ್ತಾನೆ ಯುದ್ಧ ಕಲೆಗಳನ್ನು ಕಲಿತಾನೆ ಸಾಹಿತ್ಯ ಚರಿತ್ರೆಗಳನ್ನು ತಿಳ್ಕೊಳ್ಳುತ್ತಾನೆ ಭಾರತದ ಮಹಾನ್ ಪುರುಷರುಗಳ ಚರಿತ್ರೆಯನ್ನು ಇತಿಹಾಸವನ್ನು ಕೂಡ ತಿಳ್ಕೊಂಡು ಬೆಳೆಯುತ್ತಾನೆ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತನಾಗ್ತಾನೆ ಕನಕದಾಸರು ಅವರ ದೃಷ್ಟಿ ಅವರ ಮೇಲೆ ವಿಜಯನಗರದ ಅರಸರ ದೃಷ್ಟಿ ಬೀಳುತ್ತೆ ಅವರು ಈ ಕನಕದಾಸರ ವಿಶೇಷತೆಗಳನ್ನು ಗುರುತಿಸುತ್ತಾರೆ ವಿಶೇಷ ಗುಣಗಳನ್ನು ಗುರುತಿಸುತ್ತಾರೆ ಕನಕದಾಸರಲ್ಲಿ ಮನವಿಯನ್ನು ಮಾಡುತ್ತಾರೆ ತಮ್ಮ ಸೈನ್ಯದಲ್ಲಿ ದಂಡನಾಯಕನಾಗಿರಲು ಆ ಪ್ರಕಾರವಾಗಿಯೇ ಸುಮಾರು 78 ಹಳ್ಳಿಗಳ ಪಾಳೆಗಾರನಾಗಿ ದಂಡನಾಯಕನಾಗಿ ಕನಕದಾಸರು ಆಯ್ಕೆ ಆಗುತ್ತಾರೆ ಆ ಕಾರಣಕ್ಕಾಗಿ ತಿಮ್ಮಪ್ಪನಾಗಿದ್ದಂತ ವ್ಯಕ್ತಿ ತಿಮ್ಮನಾಯಕನಾಗಿ ಬದಲಾಗ್ತಾನೆ ತಿಮ್ಮನಾಯಕನಾಗಿ ವಿಜಯನಗರದ ಅರಸರ ಪಾಳೆಗಾರನಾಗಿ ದಂಡಾಧಿಕಾರಿಯಾಗಿ ಉತ್ತಮ ಆಳ್ವಿಕೆಯನ್ನು ಕೂಡ ನಡೆಸುತ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಒಂದು ಸಲ ತನಗೆ ಸೇರಿದ ಜಮೀನಿನಲ್ಲಿ ಹುಳುಮೆ ಮಾಡಬೇಕಾದ್ರೆ ಅವರಿಗೆ ಅಪಾರ ಪ್ರಮಾಣದ ಹೊನ್ನು ಸಿಗುತ್ತೆ ಆ ಕನಕದ ರಾಶಿಯನ್ನ ಆ ಬಂಗಾರದ ರಾಶಿಯನ್ನ ತಂದು ತಿಮ್ಮಪ್ಪ ನಾಯಕ ವಿಜಯನಗರದ ಅರಸರ ಮುಂದೆ ಹಿಡ್ತಾನೆ ಪ್ರಜೆಗಳ ಮುಂದೆ ಹಿಡ್ತಾನೆ ಇದು ಸಾಮ್ರಾಜ್ಯಕ್ಕೆ ಸೇರಬೇಕಾದದ್ದು 78 ಜನಗಳ 78,000 ಹಳ್ಳಿಗಳ ಜನಗಳ ಹೊನ್ನು ಇದು ಇದನ್ನು ನಾನು ಮುಟ್ಟುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಆಗ ವಿಜಯನಗರದ ಅರಸರು ಒಪ್ಪುವುದಿಲ್ಲ ಏಕೆಂದರೆ ಆ ಹೊನ್ನು ಕನಕನಾಯಕನ ಜಮೀನಿನಲ್ಲಿ ಸಿಕ್ಕಿರುತ್ತೆ ಆ ಕಾರಣಕ್ಕಾಗಿ ಅವರಿಗೆ ಸೇರಬೇಕು ಎಂಬುದಾಗಿ ವಿಜಯನಗರದ ಅರಸರು ಹೇಳ್ತಾರೆ ತಿಮ್ಮಪ್ಪ ನಾಯಕ ಆ ಹೊನ್ನನ್ನು ಹೇಗೆ ವಿನಿಯೋಗಿಸಿರಬಹುದು ಒಮ್ಮೆ ನೋಡಿದಾಗ ಆ ಬಂಗಾರವನ್ನು ತಿಮ್ಮಪ್ಪ ನಾಯಕ ಮಠ ಮಂದಿರಗಳನ್ನು ಕಟ್ಟಲು ಅನಾಥಾಶ್ರಮಗಳನ್ನು ಕಟ್ಟಲು ಅನ್ನ ಛತ್ರಗಳನ್ನು ಕಟ್ಟಲು ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸ್ತಾನೆ ಬಡವರ ಕಲ್ಯಾಣಕ್ಕಾಗಿ ಆ ಹಣವನ್ನು ಉಪಯೋಗಿಸ್ತಾನೆ ಹಾಗೇ ಉಳಿದಂತಹ ಹಣವನ್ನು ಸಾಮ್ರಾಜ್ಯದಲ್ಲಿದ್ದಂತಹ ಬಡ ಜನರಿಗೆ ದಾನವನ್ನು ಕೂಡ ಮಾಡ್ತಾನೆ ಆ ಸಾಮ್ರಾಜ್ಯದಲ್ಲಿದ್ದಂತಹ ಬಡವರ ಒಂದು ಬಡತನವನ್ನು ಕೂಡ ನೀಗಿಸ್ತಾನೆ ಆ ಕಾರಣದಿಂದಲೇ ಆ ಹಳ್ಳಿಯ ಜನರೆಲ್ಲ ಸೇರಿ ಆತನಿಗೆ ಕನಕ ನಾಯಕ ಎಂಬುದಾಗಿ ಹೆಸರನ್ನ ಇಡ್ತಾರೆ ಕನಕ ಅಂದರೆ ಬಂಗಾರ ಹೊನ್ನು ಹೊನ್ನನ್ನ ದಾನ ಮಾಡಿದಂತಹ ನಾಯಕ ಕನಕ ನಾಯಕ ಎಂಬುದಾಗಿ ಆತನನ್ನ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆತನ ಆ ಗುಣನೇ ಏನೋ ಭಗವಂತನ ಮೇಲೆ ಬೀಳುತ್ತೆ ಭಗವಂತನ ದೃಷ್ಟಿ ಆತನ ಮೇಲೆ ಬೀಳೋ ಹಾಗೆ ಮಾಡುತ್ತೆ ಕನಕ ನಾಯಕನ ಮೇಲೆ ತಿರುಪತಿ ತಿಮ್ಮಪ್ಪನ ಕಣ್ಣು ಬಿತ್ತು ಅನಿಸುತ್ತೆ ಆತನ ನಿಸ್ವಾರ್ಥ ಸೇವೆಯ ಮೇಲೆ ನಿಸ್ವಾರ್ಥ ಜೀವಿಯ ಮೇಲೆ ಆ ಭಗವಂತನ ಕಣ್ಣು ಬೀಳುತ್ತೆ ಇವರ ನಿಸ್ವಾರ್ಥ ಸೇವೆಗೆ ಇವರ ನಿಸ್ವಾರ್ಥ ಸೇವೆ ಇಲ್ಲಿಗೆ ನಿಲ್ಲಬಾರದು ಇಡೀ ಜಗತ್ತಿನಾದ್ಯಂತ ಪ್ರಜ್ವಲಿಸಬೇಕೆಂದು ಆ ತಿಮ್ಮಪ್ಪ ಆಸೆ ಪಡ್ತಾನೆ ತನಗೆ ದಾಸನಾಗಬೇಕೆಂದು ಕೂಡ ಆಸೆ ಪಡ್ತಾನೆ ಕನಕ ನಾಯಕನ ಕನಸಲ್ಲಿ ಬಂದು ಕನಕ ನೀ ನನಗೆ ದಾಸನಾಗು ಅಂತ ಹೇಳ್ತಾನೆ ಈ ಕನಸು ಒಂದು ದಿನ ಎರಡು ದಿನ ಅಲ್ಲ ಪದೇ 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 ಕನಸಿನಲ್ಲಿ ಅದೇ ಕನಸು ಬರುತ್ತೆ ಕನಕ ನೀನು ನನ್ನ ದಾಸನಾಗು ಎಂದು ಅದರಿಂದ ಗಾಬರಿಗೊಂಡ ಕನಕ ನಾಯಕ ಆ ಕನಸಿನ ಬಗ್ಗೆ ತಾಯಿಯ ಬಳಿ ಹೇಳ್ತಾನೆ ಅಮ್ಮ ನನಗೊಂದು ವಿಚಿತ್ರವಾದ ಕನಸು ಬೀಳ್ತಾ ಇದೆ
ಕನಸಿನಲ್ಲಿ ನನಗೆ ಪದೇ ಪದೇ ಬಂದು ಕಾಣಿಸ್ತಾ ಬರ್ತಾ ಇದೆ ಆ ಕನಸು ಅದೊಂದು ವಿಚಿತ್ರವಾದ ಕನಸು ಅಂತ ತಾಯಿಯ ಬಳಿ ಹೇಳಿಕೊಂಡಾಗ ತಾಯಿ ತನ್ನ ಮಗನನ್ನ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ತಾಯತವನ್ನ ಮಾರುತಿ ದೇವಾಲಯದಲ್ಲಿ ತಾಯತವನ್ನ ಕೂಡ ಕಟ್ಟಿಸ್ತಾಳೆ ಆದಾದ ನಂತರ ಕನಕನಾಯಕನ ಜೀವನದಲ್ಲಿ ನಡೆದದ್ದೆಲ್ಲ ಕೂಡ ನಾನು ಕೆಟ್ಟ ಗಳಿಗೆಗಳೇ ಕೆಟ್ಟ ವಿಚಾರಗಳೇ ಆನಂತರ ಕೆಲವು ದಿನಗಳ ನಂತರ ತನ್ನ ಪ್ರೀತಿಯ ತಾಯಿಯನ್ನ ಕಳೆದುಕೊಳ್ಳುತ್ತಾನೆ ಅದಾದ ಕೆಲವೇ ದಿನಗಳಲ್ಲಿ ಆತನಿಗೆ ಮದುವೆಯಾಗಿ 6 ತಿಂಗಳಾಗಿರುತ್ತೆ ಪ್ರೀತಿಯ ಮಡದಿಯನ್ನು ಕೂಡ ನಾನು ಕಳೆದುಕೊಳ್ಳುತ್ತಾನೆ ಜೀವನದಲ್ಲಿ ಜಿಗುಪ್ಸೆ ಹೊಂದತಾನೆ ಆಗಲೂ ಕೂಡ ಆತನ ಕನಸಿನಲ್ಲಿ ಪದೇ ಪದೇ ಕನಕನೇ ನನ್ನ ದಾಸನಾಗು ಎನ್ನುವಂತಹದು ಬರ್ತಾನೆ ಇರುತ್ತೆ ಅದನ್ನ ಕನಕದಾಸರು ನಿರ್ಲಕ್ಷ್ಯ ಮಾಡುತ್ತಾನೆ ಇರ್ತಾರೆ ವಿಜಯನಗರದ ಪಾಳೆಗಾರನಾಗಿದ್ದಂತಹ ಕನಕನಾಯಕರು ಒಂದು ಯುದ್ಧದ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಹೋಗಬೇಕಾಗಿರುತ್ತೆ ಆ ಯುದ್ಧದಲ್ಲಿ ಸೋತು ದೀನ ಸ್ಥಿತಿಯಲ್ಲಿ ಸಾವಿನ ಮನೆಯನ್ನು ಕೂಡ ತಲುಪುವಂತಹ ಪರಿಸ್ಥಿತಿಯಲ್ಲಿ ಬಿದ್ದಿರ್ತಾನೆ ಕನಕನಾಯಕ ಆತನ ಸ್ಥಿತಿಯನ್ನ ಕಂಡು ವೈರಿ ಸೈನಿಕರು ಆತನ ಮೇಲೆ ತುಂಬನೇ ದಾಳಿಯನ್ನ ಕೂಡ ಮಾಡುತ್ತಾರೆ ಆ ಸ್ಥಿತಿಯಲ್ಲಿ ಕನಕದಾಸರು ಸತ್ತೇ ಹೋಗಿದ್ದಾರೆ ಎಂದು ಯುದ್ಧದಲ್ಲಿದ್ದಂತಹ ಜನಗಳೆಲ್ಲ ಕೂಡ ನನ್ನನ್ನು ದಿಕ್ಕಪಾಲಾಗಿ ಓಡಿ ಹೋಗ್ತಾರೆ ಆನಂತರ ಕನಕನಾಯಕ ಸತ್ತೇ ಹೋಗಿದ್ದಾನೆ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಹಬ್ಬಿರ್ತಾರೆ ಆ ಸಂದರ್ಭದಲ್ಲಿ ಯುದ್ಧದ ಒಂದು ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕನಕನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಬಂದು ಆಗಲೂ ಕೂಡ ನೀ ನನಗೆ ದಾಸನಾಗು ಅಂತ ಹೇಳ್ತಾನೆ ಆಗ ಕನಕದಾಸರು ನೀನು ಯಾರು ನಾನು ಸಾವಿನ ಸ್ಥಿತಿಯಲ್ಲಿದ್ದೇನೆ ಈಗಲೂ ಬಂದು ನನ್ನನ್ನು ಹಿಂಸೆ ಕೊಡ್ತಾ ಇದೀಯಾ ಈಗಲೂ ಕೂಡ ನೀನು ನನಗೆ ಬಂದು ಹಿಂಸೆಯನ್ನು ಕೊಡ್ತಾ ಇದೀಯಾ ಯಾರು ನೀನು ನನಗೆ ಈಗ ಮೈಯೆಲ್ಲ ಗಾಯ ಆಗಿದೆ ನಾನು ಸಾವಿನ ಸ್ಥಿತಿಯಲ್ಲಿ ಇದ್ದೀನಿ ಈಗಲೂ ಬಂದು ನೀನು ನನ್ನನ್ನು ದಾಸನಾಗು ಅಂತ ಕೇಳ್ತಾ ಇದೀಯಾ ಯಾರು ನೀನು ಅಂತ ಆ ವ್ಯಕ್ತಿಯನ್ನು ಕೇಳಿದ ತಕ್ಷಣ ಆ ವ್ಯಕ್ತಿ ಕನಕದಾಸರ ಮೈಯನ್ನು ಮೃದುವಾಗಿ ಸ್ಪರ್ಶಿಸ್ತಾರೆ ತಕ್ಷಣ ಕನಕದಾಸರ ಮೈ ಮೇಲಿದ್ದಂತಹ ಎಲ್ಲ ಗಾಯಗಳು ಕೂಡ ಮಾಯ ಕಣ್ಣು ಬಿಟ್ಟು ನೋಡಿದಾಗ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಮೂರ್ತಿ ಅವನ ಎದುರು ನಿಲ್ಲುತ್ತೆ ಆನಂದ ಬಾಷ್ಪದಿಂದ ಕನಕನಾಯಕ ಎದ್ದು ಕುಳಿತುಕೊಳ್ಳುತ್ತಾನೆ ಆನಂತರ ಬಾಡ ಗ್ರಾಮಕ್ಕೆ ಹೋಗ್ತಾನೆ ತನ್ನ ಊರದಂತಹ ಬಾಡ ಗ್ರಾಮಕ್ಕೆ ಹೋದಾಗ ಆ ಹಳ್ಳಿಯ ಜನ ಕನಕನಾಯಕನನ್ನ ಕಂಡು ತುಂಬಾ ಆನಂದ ಪಡ್ತಾರೆ ಕನಕನಾಯಕರು ತಮ್ಮ ರಾಜ ಸತ್ತಿಲ್ಲ ಎಂದು ಓಡಿ ಬಂದು ಆತನನ್ನು ವಿಚಾರಿಸಲು ಮುಂದಾಗುತ್ತಾರೆ ಕನಕದಾಸರು ಹೇಳ್ತಾರೆ ನಾನು ನಿಮ್ಮ ನಾಯಕ ಅಲ್ಲ ನೀವು ನನ್ನ ಪ್ರಜೆಗಳು ಅಲ್ಲ ನನಗೂ ನಿಮಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ ನಾನು ಭಗವಂತನ ದಾಸ ಅಂತ ಹೇಳ್ತಾನೆ ಅರಮನೆಗೆ ಹೋಗಿ ಎಲ್ಲವನ್ನೂ ತ್ಯಜಿಸ್ತಾನೆ ತ್ಯಜಿಸಿ ಮೈ ಮೇಲೆ ಒಂದು ಕಂಬಳಿಯನ್ನು ಹೊದ್ದು ಆತ ಮನೆಯನ್ನು ಬಿಟ್ಟು ಹೊರಡುತ್ತಾನೆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಗೋವಿಂದ ಗೋವಿಂದ ಎಂದು ಗುರುಗಳನ್ನು ಹುಡುಕುತ್ತಾ ಹೊರಡ್ತಾ ಆತ ಸೇರಿದ್ದು ವ್ಯಾಸರಾಯರ ಬಳಿ ಪುತ್ತೂರಿನ ವ್ಯಾಸರಾಯರ ಬಳಿ ಆಂಧ್ರ ಪ್ರದೇಶದ ಪುತ್ತೂರಿನ ವ್ಯಾಸರಾಯರ ಬಳಿ ಶಿಷ್ಯತ್ವವನ್ನು ಪಡೆಯಲು ಹೊರಡ್ತಾರೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣದೊಂದಿಗೆ ವ್ಯಾಸರಾಯರು ಇವರೊಬ್ಬ ಕುರುಬ ಶೂದ್ರ ಕುರುಬ ಜೊತೆಗೆ ರಾಜ ಪಾಳೆಗಾರ ಇಂತಹ ವ್ಯಕ್ತಿಗೆ ತಾನು ಶಿಷ್ಯತ್ವವನ್ನು ಕೊಡುವುದಿಲ್ಲ ನಿನಗ್ಯಾಕೆ ಈ ಮಂತ್ರ ದಾಸತ್ವ ಎಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಹೋಗಿ ಕೋಣ ಮಂತ್ರವನ್ನು ಜಪಿಸು ಅಂತ ಕೂಡ ಹೇಳ್ತಾರೆ ಆಗ ಕನಕನಾಯಕನು ಆಗಲಿ ಕೋಣ ಮಂತ್ರವನ್ನೇ ಜಪಿಸುತ್ತೇನೆ ಎಂದು ಹೇಳಿ ಒಂದು ಮರದ ಕೆಳಗಡೆ ಕುಳಿತು ಕೋಣ ಮಂತ್ರವನ್ನು ಜಪಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಓಂ ಕೋಣಾಯ ನಮಃ ಎಂಬುದಾಗಿ ಕೋಣ ಮಂತ್ರವನ್ನು ಜಪಿಸಲು ಪ್ರಾರಂಭ ಮಾಡಿದ ತಕ್ಷಣವೇ ಒಂದು ಕೋಣ ಪ್ರತ್ಯಕ್ಷ ಆಗುತ್ತೆ ಏಕೆಂದರೆ ಭಗವಂತ ತಿರುಪತಿ ತಿಮ್ಮಪ್ಪನು ಅವನಿಗೆ ಮಾತನ್ನು ಕೊಟ್ಟಿರ್ತಾರೆ ಏನಂತಂದರೆ ನೀ ನನ್ನ ದಾಸನಾಗು ನೀನು ಯಾವಾಗ ಕರೆದರೂ ನಾನು ನಿನ್ನ ಮುಂದೆ ಪ್ರತ್ಯಕ್ಷನಾಗುತ್ತೇನೆ ಎಂದು ಆ ಪ್ರಕಾರವಾಗಿಯೇ ಅದೇ ಕಾರಣಕ್ಕೆ ಆತ ಕೋಣ ಮಂತ್ರವನ್ನು ಜಪಿಸಿದ ತಕ್ಷಣವೇ ಕೋಣವೊಂದು ಅವರ ಮುಂದೆ ಪ್ರತ್ಯಕ್ಷವಾಗುತ್ತೆ ವ್ಯಾಸರಾಯರು ಇದನ್ನು ಕಂಡ ತಕ್ಷಣ ತುಂಬನೇ ಆಶ್ಚರ್ಯವನ್ನು ಪಡ್ತಾರೆ ತನಗಿಲ್ಲದ ಶಕ್ತಿಯನ್ನು ಕನಕನಾಯಕನಲ್ಲಿ ಕಂಡು ವ್ಯಾಸರಾಯರು ಆಶ್ಚರ್ಯಚಕಿತರಾಗ್ತಾರೆ ಆನಂತರ ವ್ಯಾಸರಾಯರು ಕನಕನಾಯಕನನ್ನು ವ್ಯಾಸಕೂಟಕ್ಕೆ
ಬರೋದಕ್ಕೆ ಹೇಳ್ತಾರೆ. ವ್ಯಾಸಕೂಟಕ್ಕೆ ತೆರಳಿದಂತಹ ಕನಕನಾಯಕನಿಗೆ ಒಂದಷ್ಟು ಪರೀಕ್ಷೆಗಳು ಕೂಡ ನಡೆಯುತ್ತೆ. ಆ ಎಲ್ಲ ಪರೀಕ್ಷೆಗಳು ಮುಗಿದ ನಂತರ ವ್ಯಾಸರಾಯರು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೊಳ್ತಾರೆ ಕನಕನಾಯಕನನ್ನು. ವಿದ್ಯಾಭ್ಯಾಸದ ನಂತರ ಅವರಿಗೆ ಭಗವಂತನ ಒಂದು ಆದೇಶ ಆಗುತ್ತೆ, ತನ್ನನ್ನು ಉಡುಪಿಯಲ್ಲಿ ಕಾಣು ಎಂಬುದಾಗಿ. ಉಡುಪಿ ಕೃಷ್ಣನ ದರ್ಶನಕ್ಕೆ ಹೊರಡ್ತಾನೆ ಕನಕನಾಯಕ. ಕನಕನಾಯಕ ಈಗ ಕನಕದಾಸನಾಗಿದ್ದಾನೆ. ವ್ಯಾಸರ ಬಳಿ ವಿದ್ಯಾಭ್ಯಾಸವನ್ನು ಪಡೆದು ದಾಸನಾಗಿರುವಂತಹ ಕನಕದಾಸರು ಉಡುಪಿ ಕೃಷ್ಣನನ್ನು ದರ್ಶನ ಮಾಡೋದಕ್ಕೆ ಅಂತ ಹೊರಡ್ತಾನೆ. ಆದರೆ ಉಡುಪಿಯ ಮಠದಲ್ಲಿ ಶೂದ್ರರಿಗೆ ಪ್ರವೇಶ ನಿಷಿದ್ಧ ಆಗಿರುತ್ತೆ. ಆ ಸಂದರ್ಭದಲ್ಲಿಯೇ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯು ಎನ್ನುವಂತಹ ಕೀರ್ತನೆಯನ್ನು ಹಾಡುವಂತಹದ್ದು. ಆ ಸಂದರ್ಭದಲ್ಲಿಯೇ ಕೃಷ್ಣ ತನ್ನ ದಿಕ್ಕನ್ನೇ ಬದಲಿಸಿ ಕನಕದಾಸರ ಕಡೆ ತಿರುಗಿ ನಿಂತು ಕನಕದಾಸರಿಗೆ ದರ್ಶನವನ್ನು ಕೊಡ್ತಾರೆ. ಉಡುಪಿಯಲ್ಲಿಯೇ ಒಂದಷ್ಟು ದಿನ ಕೃಷ್ಣನ ಸೇವೆಯನ್ನು ಮಾಡಿದಂತಹ ಕನಕದಾಸರಿಗೆ ಮತ್ತೊಂದು ದಿನ ಮತ್ತಷ್ಟು ಒಂದು ಕರೆ ಕೂಡ ಬರುತ್ತೆ. ಭಗವಂತನು ತನ್ನನ್ನು ತಿರುಪತಿಯಲ್ಲಿ ಕಾಣು ಎಂಬುದಾಗಿ ಆದೇಶವನ್ನು ಕೊಡ್ತಾನೆ ಕನಸಿನಲ್ಲಿ ಕನಕದಾಸರಿಗೆ. ಆ ಪ್ರಕಾರವಾಗಿ ಕನಕದಾಸರು ತಿರುಪತಿಯ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಯಾವುದೇ ವಾಹನಗಳ ಸೌಲಭ್ಯ ಇಲ್ಲದೆ ಇರತಕ್ಕಂತಹ ಕಾಲ ಅದಾಗಿತ್ತು. ಆ ಸಂದರ್ಭದಲ್ಲಿ ನಡೆದು ಉಡುಪಿಯಿಂದ ನಡೆದೇ ಕಾಲ್ನಡಿಗೆಯಲ್ಲಿಯೇ ತಿರುಪತಿಯನ್ನು ಮುಟ್ಟಬೇಕಾಗಿತ್ತು. ಕನಕದಾಸರು ಹಗಲು ರಾತ್ರಿ ಗಾಳಿ ಚಳಿ ಮಳೆ ಎಲ್ಲ ತೊರೆದು ಭಗವಂತನನ್ನು ಕಾಣಲು ಭಗವಂತನ ದರ್ಶನಕ್ಕೆ ಹೊರಡ್ತಾರೆ. ಕಡೆಗೆ ತಿರುಪತಿಗೆ ಅವರು ತಲುಪಿದ್ದು ಮಧ್ಯರಾತ್ರಿ 12 ಗಂಟೆ ಹೊತ್ತಿನಲ್ಲಿ. ದೇವರ ದರ್ಶನಕ್ಕೆ ಅವಕಾಶ ಸಿಗುವುದಿಲ್ಲ, ಇವನೊಬ್ಬ ಶೂದ್ರನಿರಬೇಕೆಂದು ಅಲ್ಲಿನ ಜನ ಅವನನ್ನು ಹೀಯಾಳಿಸ್ತಾರೆ ಕನಕದಾಸರನ್ನು. ಹೊಟ್ಟೆ ಹಸಿವು ಆಗ ಅವರು ಹೊಟ್ಟೆ ಹಸಿವು ದೇವರ ದರ್ಶನಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ, ತುಂಬ ದೂರ ಪ್ರಯಾಣ ಮಾಡಿರ್ತಾರೆ. ಭಗವಂತನನ್ನು ಕಾಣಬೇಕು ಅನ್ನೋ ಹಂಬಲ ಅವರಿಗೆ ಹೊಟ್ಟೆ ಹಸಿವು. ಆಗ ಒಂದು ಕೀರ್ತನೆಯನ್ನು ಕೂಡ ಹಾಡ್ತಾರೆ, ಅದೇನೇ ತುಂಬಾ ಪ್ರಸಿದ್ಧವಾದಂತಹ ನೀನೊಬ್ಬ ಶೆಟ್ಟಿ ವ್ಯಾಪಾರ ಮಾಡಕ್ಕೆ ಇಲ್ಲಿದ್ದೀಯಾ ಅನ್ನೋ ಒಂದು ದೊಡ್ಡ ಕೀರ್ತನೆಯನ್ನು ಕೂಡ ಹಾಡ್ತಾರೆ ಕನಕದಾಸರು. ಈ ಕೀರ್ತನೆಯನ್ನು ಹಾಡುವಾಗ ಭಗವಂತನು ಸಾಕು ನಿಲ್ಲಿಸು ನಿನ್ನ ಅಪವಾದಗಳನ್ನು ಆಪಾದನೆಗಳನ್ನು ಎಂದು ಮಾಯಾವಿ ರೂಪದಲ್ಲಿ ಕನಕದಾಸರ ಬಳಿ ಬರುತ್ತಾರೆ. ಬಂದು ಆತನಿಗೆ ಸಮಾಧಾನವನ್ನು ಮಾಡುತ್ತಾ ತಾಳು ಊಟವನ್ನು ತರುತ್ತೇನೆ ಎಂಬುದಾಗಿ ನೇರವಾಗಿ ಆ ಅಪರಿಚಿತ ವ್ಯಕ್ತಿ ಗರ್ಭಗುಡಿಯ ಒಳಗೆ ಹೋಗುತ್ತಾನೆ. ದೇವರಿಗೆ ನೈವೇದ್ಯಕ್ಕಾಗಿ ಇಟ್ಟಿದ್ದಂತಹ ಹಣ್ಣು ಹಂಪಲು ಎಲ್ಲವನ್ನು ಸಿಹಿಯಾದ ತಿಂಡಿ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಕನಕದಾಸರಿಗೆ ಕೊಡುತ್ತಾರೆ. ತುಂಬ ಬಳಲಿದ್ದ ಕನಕದಾಸರು ಹೊಟ್ಟೆ ತುಂಬ ಊಟ ಕೂಡ ಮಾಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿದ್ದಾದಮೇಲೆ ತುಂಬ ಚಳಿಯಿಂದ ನಡುಗ್ತಾ ಇದ್ದಂತಹ ಕನಕದಾಸರನ್ನು ಕಂಡು ತಾಳು ನಿನಗೆ ಒಂದು ವಸ್ತ್ರವನ್ನು ತಂದುಕೊಡುತ್ತೇನೆ ಎಂಬುದಾಗಿ ಮತ್ತೆ ಗರ್ಭಗುಡಿಯ ಒಳಗೆ ಹೋಗುತ್ತಾನೆ ಆ ಅಪರಿಚಿತ ವ್ಯಕ್ತಿ. ಹೋಗಿ ನೇರವಾಗಿ ಭಗವಂತನ ಮೈಮೇಲಿದ್ದ ರತ್ನಖಚಿತವಾದಂತಹ ವಸ್ತ್ರವನ್ನು ತೆಗೆದುಕೊಂಡು ಬಂದು ಕನಕದಾಸರ ಮೈಮೇಲೆ ಹೊದಿಸಿ ಮಾಯವಾಗ್ತಾರೆ. ಅಷ್ಟೇ, ತುಂಬ ದಣಿದಿದ್ದ ಆಯಾಸಗೊಂಡಿದ್ದ ಕನಕದಾಸರು ಗಾಢವಾದ ನಿದ್ರೆಯಲ್ಲಿ ತುಂಬಿರ್ತಾರೆ. ಆ ಸಂದರ್ಭದಲ್ಲಿ ಕನಕದಾಸರು ನಿದ್ದೆಗೆ ಜಾರಿರ್ತಾರೆ. ಆ ಸಂದರ್ಭದಲ್ಲಿ ಪೂಜಾರಿಗಳು ಮುಂಜಾನೆ 5 ಗಂಟೆಗೆ ಬಂದು ಬಾಗಿಲನ್ನು ತೆಗೆದು ನೋಡ್ತಾರೆ. ಒಳಗಡೆ ಯಾರೋ ಭಿಕ್ಷುಕ ಬಂದಿದ್ದಾನೆ, ಕಳ್ಳ ಬಂದಿದ್ದಾನೆ ಎಂದೆಲ್ಲ ಕೂಗಿ ಕನಕದಾಸರಿಗೆ ಸಿಕ್ಕಪಟ್ಟೆ ಹೊಡಿತಾರೆ. ಕನಕದಾಸರನ್ನ ಭಿಕ್ಷುಕ ಅಂತ ಕರೀತಾರೆ, ಕಳ್ಳ ಅಂತ ಕರೀತಾರೆ. ಆತನನ್ನು ಎಳೆದುಕೊಂಡು ಹೋಗಿ ಒಂದು ಕಂಬಕ್ಕೆ ಕೂಡ ಕಟ್ಟಿ ಹಾಕ್ತಾರೆ. ಒಡೆಯೋದಕ್ಕಿಂತಹ ಜಾನಬಾಹುರನ್ನು ಕರೆಸ್ತಾರೆ. ಅವರು ಇಲ್ಲಿ ಕನಕದಾಸರಿಗೆ ಒಡಿತಾ ಇದ್ದಂತಹ ಏಟುಗಳು ಒಳಗಡೆ ಇದ್ದಂತಹ ಗರ್ಭಗುಡಿಯಲ್ಲಿದ್ದಂತಹ ತಿರುಪತಿ ತಿಮ್ಮಪ್ಪನಿಗೆ ಬೀಳ್ತಾ ಇರುತ್ತೆ. ರಕ್ತ ಕೂಡ ಚಿಲ್ಲೆಂದು ತಿಮ್ಮಪ್ಪನ ಮೈ ಮೇಲೆ ಚಿಮ್ತಾ ಇರುತ್ತೆ. ಅಭಿಷೇಕ ನಡೀತಾ ಇದೆ ಒಳಗಡೆ, ಹೊರಗಡೆ ಕನಕದಾಸರಿಗೆ ಏಟುಗಳು ಬೀಳ್ತಾ ಇದೆ. ಇಲ್ಲಿನ ಏಟೆಲ್ಲ ಕೂಡ ತಿರುಪತಿ ತಿಮ್ಮಪ್ಪನ ಮೇಲೆ ಬೀಳ್ತಾ ಇರುತ್ತೆ. ಅದನ್ನು ಗಮನಿಸಿದಂತಹ ಪೂಜಾರಿಗಳು, ಪೂಜೆ ಮಾಡತಕ್ಕಂತಹ ಅರ್ಚಕರು ಓಡಿ ಬಂದು ಒಡಿತಾ ಇದ್ದಂತಹ ವ್ಯಕ್ತಿಗಳನ್ನು ತಡೆದು ನಿಲ್ಲಿಸ್ತಾರೆ. ಅಡ್ಡವನ್ನು ನಿಂತುಕೊಳ್ತಾರೆ, ನಿಲ್ಲಿಸಿ ನಿಲ್ಲಿಸಿ ಏಟು ಕೊಡೋದನ್ನು ನಿಲ್ಲಿಸಿ
ಇಲ್ಲಿ ನಾವು ಏನು ಕೋಯೇಟ್ ಕೊಡ್ತಾ ಇದೀವ ಅದು ತಿಮ್ಮಪ್ಪನ ಮೇಲೆ ತಿರುಪತಿ ತಿಮ್ಮಪ್ಪನ ಮೇಲೆ ಬಾಲಾಜಿಯ ಮೇಲೆ ಬೀಳ್ತಾ ಇದೆ ರಕ್ತ ಜಿಗಿತಾ ಇದೆ ಅಂತ ಹೇಳ್ತಾರೆ ಆಗ ಪೂಜಾರಿಗಳು ಬಂದು ಆ ಒಂದು ಘಟನೆಯನ್ನು ನಿಲ್ಲಿಸ್ತಾರೆ ಒಡಿಬೇಡಿ ಅಂತ ಹೇಳ್ತಾರೆ ಅವರ ಒಂದು ಪಾದಗಳಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾರೆ ಅದಾದ ನಂತರ ಆ ಸಾಮಾನ್ಯವಾದ ವ್ಯಕ್ತಿಯಾದಂತಹ ಕನಕದಾಸರನ್ನು ಭಗವಂತನ ಗರ್ಭಗುಡಿಯಲ್ಲಿ ಬಿಡ್ತಾರೆ ಭಗವಂತನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಒಂದು ದಿನ ಪೂರ್ತಿ ಆತನಿಗೆ ಏಕಾಂತ ಸೇವೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ ಇದು ಕನಕದಾಸರ ಜೀವನದಲ್ಲಿ ನಡೆದಂತಹ ಅದ್ಭುತ ನಾಲ್ಕು ಘಟ್ಟಗಳು ಮೊದಲಿಗೆ ಇವರು ಹುಟ್ಟಿದಾಗ ತಿಮ್ಮಪ್ಪ ಆಗಿರ್ತಾನೆ ಆನಂತರ ತಿಮ್ಮಪ್ಪ ನಾಯಕ ಆಗ್ತಾನೆ ಅದಾದ ನಂತರ ಕನಕ ನಾಯಕ ಆಗ್ತಾನೆ ಅದಾದ ನಂತರ ಆದದ್ದೇ ಕನಕದಾಸರು ಇಂತಹ ಅದ್ಭುತ ದಾಸರನ್ನು ಕಂಡ ಕನ್ನಡ ನಾಡು ಧನ್ಯ ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡ ನಾಡು ಕಂಡ ಅದ್ಭುತ ದಾಸ ಶ್ರೇಷ್ಠ ಕನಕದಾಸರ ಜೀವನ ಚರಿತ್ರೆಯನ್ನು ಅವರ ಜಯಂತಿಯ ಪರವಾಗಿ ಅವರು ಹುಟ್ಟಿದ ದಿನದ ಶುಭ ದಿನದಂದು ಭಾರತಾದ್ಯಂತ ಆಚರಿಸುತ್ತಿರುವ ಕನಕದಾಸ ಜಯಂತಿಯ ಸಂದರ್ಭದಲ್ಲಿ ನಾನು ಈ ವಿಡಿಯೋವನ್ನು ಕನಕದಾಸರ ಪಾದಾರವಿಂದಗಳಿಗೆ ಸಮರ್ಪಿಸುತ್ತಾ ಮುಗಿಸುತ್ತಿದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು